ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಾನು ಹೇಳೋದು ಕೇಳು, ಬಿಟ್ಬಿಡು ಅವ್ರನ್ನ. ಇನ್ನು ಯಾರಾದರೂ ಒಂದ್ ಹೆಜ್ಜೆ ಮುಂದೆ ಬಂದ್ರೆ ಮಾಧವ್ ನಿನಗೂ ಹೇಳ್ತಾ ಇದ್ದೀನಿ, ಕೈಯಲ್ಲಿರೋ ಚಾಕು ಪೂರ್ಣನ್ ಕುತ್ತಿಗೆ ಕುಯ್ಯುತ್ತೆ. ಯಾಕೋ ಹೀಗೆ ಪಾಪದ್ಮೇಲ್ ಪಾಪ ಮಾಡ್ತಿದ್ಯಾ? ದಯವಿಟ್ಟು ಅವ್ರನ್ನ ಬಿಟ್ಬಿಡು. ಅವ್ರ ಕುತ್ತಿಗೆಗೆ ಚಾಕು ಇಟ್ಟು ಯಾಕೋ ಹೀಗೆ ಹಿಂಸೆ ಕೊಡ್ತಾ ಇದ್ಯಾ? ಬಿಡ ಅವ್ರನ್ನ, ಬಿಡ ಅವ್ರನ್ನ. ನಂದನ್ ಪ್ಲೀಸ್ ಪ್ಲೀಸ್ ಬೇಡ ಪ್ಲೀಸ್. ಮೊದಲು ಚಾಕು ಬಿಸಾಕು. ನಿನ್ ತಂಗಿ ಆಗಿ ಹುಟ್ಟಿರೋದಕ್ಕೆ ನನ್ನ ಸಹಿಸ್ಬೇಡು. ಮಲ್ಲಿಕಾ ಹತ್ರ ಬರ್ಬೇಡ. ಇಲ್ಲಿ ನೋಡ್ ಮಲ್ಲಿಕಾ, ನಿನ್ ಜೀವನ ನೋಡಿ ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಈ ಚಾಕುನ್ ಮುಟ್ಟಿರೋದು. ಹತ್ರ ಬರ್ಬೇಡ ಮಲ್ಲಿಕಾ, ನಿಮ್ ಅಣ್ಣ ನಿನ್ಗೆ ಒಳ್ಳೇದೇ ಮಾಡ್ತಿರೋದು. ಮಲ್ಲಿಕಾ ಸ್ವಲ್ಪ ಸುಮ್ಮನೆ ಇರು. ಈ ಕುಟುಂಬದವ್ರು ನಿನ್ ತ್ಯಾಗನ್ ಲೆಕ್ಕಿಸ್ದೆ ನಿನಗ್ ದ್ರೋಹ ಮಾಡ್ತಿದ್ರೆ ಒಡ ಹುಟ್ಟಿದ ಅಣ್ಣ ನಾನು. ಇದನ್ನ ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ನನಗೆ ಕುಟುಂಬದಲ್ಲಿ ಯಾರು ದ್ರೋಹ ಮಾಡಿಲ್ಲ, ಆದ್ರೆ ನೀನ್ ಅಣ್ಣನಾಗಿ ನನಗೆ ದ್ರೋಹ ಮಾಡ್ತಿದ್ಯಾ? ಬಿಡ ಅವರನ್ನ, ಅವರಿಗೇನು ಮಾಡ್ಬೇಡ. ಇಲ್ಲಿ ನೋಡ್ ಮಲ್ಲಿಕಾ, ನಾನ್ ಇವ್ರನ್ನ ಏನು ಮಾಡದೆ ಬಿಡ್ತೀನಿ, ಅದಕ್ಕೆ ನಾನು ಹೇಳಿದ್ ನಡಿಬೇಕು. ಈ ತಾಯಿ ಕಾಳಿ ಮುಂದೆ ಅದು ನಡಿಬೇಕು, ಇಲ್ಲಾಂದ್ರೆ ನಿಮ್ಮಣ್ಣ ಕೊಲೆ ಮಾಡೋದಕ್ಕೂ ಹಿಂಜರಿಯಲ್ಲ. ಅಯ್ಯೋ, ನೀನ್ ಏನೇ ಹೇಳಿದ್ರು ನಾವ್ ಅದನ್ ಮಾಡ್ತೀವಪ್ಪ. ನನ್ನ ಹೊಟ್ಟೆಲಿ ಹುಟ್ಟಿರೋ ಮಗುನ ಹೆತ್ತ ತಾಯಿ ಮುಂದೆನೆ ಅವನ್ ಕುತ್ತಿಗೆಗೆ ಚಾಕು ಇಟ್ಟಿದ್ಯಲ್ಲಪ್ಪ. ಇಲ್ಲಿ ನೋಡಪ್ಪ, ಒಬ್ಬ ತಾಯಿಯಾಗಿ ನಾನ್ ನಿನ್ ಕಾಲಕ್ಕೆ ಬಿದ್ದು ಕೇಳ್ಕೊತೀನಿ. ನೀನ್ ಏನ್ ಹೇಳಿದ್ರು ಅದನ್ನ ನಾವು ಮಾಡ್ತೀವಪ್ಪ. ನನ್ ಮಗನ್ನ ಬಿಟ್ಬಿಡು, ನನ್ ಮಗನ್ನ ಬಿಟ್ಬಿಡು.